ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಹಬ್ಬದ ಹಿಂದಿನ ದಿವಸ ಅಂದರೆ ಬುಧವಾರದ ದಿವಸದ ಬ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಮಂಗಳವಾರದ್ದು ಕೂಡ ನಾನು ವೀಡಿಯೋ ಎಲ್ಲ ಮಾಡಿಕೊಂಡಿದ್ದೆ. ಅಂದರೆ ನಿಮಗೆ ತಿಂಡಿಗಳನ್ನ ತೋರಿಸ್ಬೇಕು, ಶಂಕರ್ ಪೋಳಿ ಮಾಡಿರೋದು ಮತ್ತು ಚಕ್ಲಿ ಮಾಡೋದು ಹೇಗೆ ಇದನ್ನೆಲ್ಲ ತೋರಿಸೋಣ ಅಂತ ವೀಡಿಯೋ ಮಾಡಿಕೊಂಡಿದ್ದೆ. ಬಟ್ ಮತ್ತೆ ಅದೇ ಪ್ರಾಬ್ಲಮ್ಮು, ನನ್ನ ಫೋನ್ನಲ್ಲಿ ಎಡಿಟಿಂಗ್ ಪ್ರಾಬ್ಲಮ್ ಆಗಿ ಎಲ್ಲನೂ ಡಿಲೀಟ್ ಆಯಿತು. ಒಂದು ದಿವಸದಿಂದ ಫುಲ್ಲು ಎಡಿಟ್ ಮಾಡಿದ್ದೆ ನಿನ್ನೆಯಿಂದ ಕೂಡ. ತುಂಬ ಅಂದರೆ ತುಂಬ ಬೇಜಾರಾಯಿತು. ಅವಳೂ ಬಂದಂಗೆ ಆಯಿತು. ಯಾಕೆ ಅಂತಂದರೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡಿರ್ತೀವಿ, ಅದು ಡಿಲೀಟ್ ಆದಾಗ ತುಂಬಾ ಬೇಜಾರಾಗುತ್ತೆ. ಮನೆಯವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ನಂಗೆ ಫಸ್ಟ್ ಒಂದು ಫೋನ್ ತೆಕ್ಕೊಡಿ ಅಥವಾ ಒಂದು ಟ್ಯಾಬ್ ತೆಕ್ಕೊಡಿ ನನಗೆ ಎಡಿಟ್ ಮಾಡೋದಕ್ಕೆ, ಎಲ್ಲದಕ್ಕೂ ಇದೇ ಫೋನಲ್ಲಿ ಯೂಸ್ ಮಾಡಬೇಕು, ಆಗ್ತಾ ಇಲ್ಲ ಅಂತ ಹೇಳಿದೆ. ತುಂಬ ಬೇಜಾರಾಯಿತು. ಹಾಗಾಗಿ ತುಂಬ ಬೇಜಾರಿಂದನೇ ಮತ್ತೆ ಇನ್ನೊಂದು ವೀಡಿಯೋನ ತೊಗೊಂಡು ಬುಧವಾರದ ವೀಡಿಯೋನ ಎಡಿಟ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಬ್ಬದಿಂದ ಈಚೆಗೆ ನಾನು ಯಾವುದೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಯಾಕೆ ಅಂದರೆ ನನ್ನ ಫೋನಲ್ಲಿ ಮೆಮೊರಿ ಇಲ್ಲ, ಮೆಮೊರಿ ಫುಲ್ ಆಗಿದೆ. ಹಾಗಾಗಿ ಯಾವುದೇ ವೀಡಿಯೋ ಸೇವ್ ಆಗ್ತಾ ಇಲ್ಲ, ಇದೊಂದು ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಮಂಗಳವಾರದ ವೀಡಿಯೋ ಡಿಲೀಟ್ ಆಗಿದೆ. ಇವಾಗ ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಬುಧವಾರನೇ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಗುರುವಾರ ಮಾಡ್ತೀನಿ ಅಂತ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಒಂದೆರಡು ವರ್ಷದಿಂದ ಈ ಥರ ಬುಧವಾರನೇ ಕ್ಲೀನ್ ಮಾಡಿಬಿಟ್ಕೋತೀನಿ. ಮುಂಚೆ ಎಲ್ಲ ನಾನು ಗುರುವಾರ ಮಾಡ್ಕೊಳ್ಳುವೆ, ತುಂಬಾ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಎರಡು ದಿವಸ ಮುಂಚೆನೇ ರೆಡಿ ಮಾಡ್ಕೋತಾ ಇದ್ದೀನಿ. ಬಟ್ ನಮ್ಮದು ಡೇಟ್ದೇನು ಪ್ರಾಬ್ಲಮ್ ಇಲ್ಲ. ನನ್ನ ಡೇಟ್ ಬಂದು 19 ತಾರೀಕು ಇರೋದು, ಮುಂದಕ್ಕೆ ಹೋಗಿದೆ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಈಗ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ಫೋಟೋಗಳೆಲ್ಲ ತೆಗೆದು ನೀಟಾಗಿ ಅದನ್ನೆಲ್ಲ ಒರೆಸ್ಕೊಂಡು ಬೆಳಗ್ಗೆಯಿಂದ ವ್ಯಾಕ್ಯೂಮ್ ಮಾಡಿ ಸೋಫಾ ಮೇಲೆಲ್ಲ ಸೋಫಾ ಕವರು, ದಿವಾನ್ ಕವರು, ಬೆಡ್ ಕವರು ಇದೆಲ್ಲ ಹೊಸದು ಹಾಕಿದ್ದೀವಿ. ಅದ್ರ ಮೇಲೆ ಇಟ್ಟಿದ್ದೀನಿ ಸೋಫಾ ಕವರ್. ಇವಾಗ ತಾನೇ ಜಸ್ಟ್ ಹೊಸದು ಹಾಕಿ ಬಂದೆ. ಮನೆಯೆಲ್ಲ ವ್ಯಾಕ್ಯೂಮ್ ಕ್ಲೀನ್ ಮಾಡಿರೋದು ಮಂಗಳವಾರ. ಇದೆಲ್ಲ ವೀಡಿಯೋ ಇತ್ತು ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಅದೆಲ್ಲ ಹೋಗಿದ್ದು ನೋಡಿ, ಇನ್ನೇನು ಮಾಡೋಕ್ಕಾಗಲ್ಲ. ಡಿಲೀಟ್ ಆದಮೇಲೆ ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ನೀವೆಲ್ಲ ವೆಯ್ಟ್ ಮಾಡ್ತಿರ್ತೀರ ಅಂತ ಅನ್ನೋ ಕಾರಣಕ್ಕೆ ಇದನ್ನು ಕೂಡ ಇವಾಗ ಎಡಿಟ್ ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಪೂಜಾ ರೂಮಲ್ಲಿ ನೋಡ್ತಾ ಇದ್ದೀರಲ್ಲ ಬುಕ್ಸ್ಗಳನ್ನ ಎಷ್ಟೊಂದು ಇಟ್ಕೊಂಡಿದ್ದೀನಿ ಅಂದರೆ, ಇವೆಲ್ಲ ನನ್ನ ಶ್ಲೋಕದ ಬುಕ್ಗಳು, ಪ್ರತಿನಿತ್ಯ ಹೇಳುವಂಥ ಬುಕ್ಸ್ಗಳು, ನಾನು ಫ್ರೀ ಇದ್ದಾಗ ಶ್ಲೋಕಗಳನ್ನ ಕಲಿಯುವಂಥ ಬುಕ್ಗಳು. ಸುಮಾರು ಒಂದು 20 ಮೇಲಿದೆ ಬುಕ್ಸ್ಗಳು. ಇದು ನವಗ್ರಹ ಅಷ್ಟೋತ್ತರ ಬುಕ್ಕು. ಸುಮಾರು ನಾನು ಶ್ಲೋಕಗಳನ್ನ ಹೇಗೆ ಕಲ್ತಿದ್ದು ಅಂದರೆ, ಹೀಗೆ ಫ್ರೀ ಇದ್ದಾಗ ಶ್ಲೋಕಗಳನ್ನ ಹೇಳ್ಕೊಳ್ಳೋದು. ಈಗ ಒಂದು ಶ್ಲೋಕನ ನಾನು ಕಲಿಬೇಕು ಅಂತ ಅಂದರೆ, ಪ್ರತಿನಿತ್ಯ ನನಗೆ ಬರೋವರೆಗೂ ಪ್ರತಿನಿತ್ಯ ದೇವ್ರ ಮುಂದೆ ಆ ಶ್ಲೋಕನ ಹೇಳ್ತಾನೇ ಇರ್ತೀನಿ. ಅದು ಹೇಳಿ 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 ನನಗೆ ಅದು ಬಾಯಾಟಾಗಿ ನಂತರ ನನಗೆ ಅದು ಶ್ಲೋಕ ಬುಕ್ ನೋಡ್ದಿರೋ ಥರ ಬಂದ್ಬಿಡುತ್ತೆ ಶ್ಲೋಕಗಳು. ಹೀಗೆ ನಾನು ಎಲ್ಲ ಕಡೆ ಹೋದಾಗ, ದೇವರಾಯನ ದುರ್ಗಕ್ಕೆ ಹೋದಾಗ, ಜಾತ್ರೆಗಳಿಗೆ ಹೋದಾಗ, ಕೆಲವೊಂದು ಪ್ರಸಿದ್ಧವಾದಂತಹ ಸ್ಥಳಗಳಿಗೆ ಹೋದಾಗ ಅಲ್ಲೆಲ್ಲ ಈ ಥರ ಬುಕ್ಸ್ಗಳನ್ನ ಮಾರ್ತಾ ಇರ್ತಾರೆ. ನಾನು ಅದು ಇದು ತೊಗೊಳೋಕ್ಕಿಂತ ಮುಂಚೆ ನಾನು ನನ್ನ ಮನಸ್ಸು ಎಳೆಯೋದು ಬುಕ್ಕಿನ ಕಡೆ, ಶ್ಲೋಕದ ಬುಕ್ಕಿನ ಕಡೆ. ಹಾಗಾಗಿ ಹೋಗಿದ್ದ ಕಡೆಯೆಲ್ಲ ಬುಕ್ಸ್ನೆಲ್ಲ ತೊಗೊಂಬಂದು ಈ ಥರ ಇಟ್ಕೊಂಡಿರ್ತೀನಿ. ಮತ್ತು ಇದರಲ್ಲಿ ರಾಮಾಯಣ ಬುಕ್ಕು ಕೂಡ ಇಟ್ಕೊಂಡಿದ್ದೆ. ಸುಮಾರು ವೀಡಿಯೋಗಳು ಹೇಳಿದ್ದೀನಿ, ಅದು ಕಳೆದೋಗಿದೆ. ಮತ್ತು ಭಗವದ್ಗೀತೆ ಬುಕ್ಕು, ಇದನ್ನೆಲ್ಲ ಟೈಮ್ ಸಿಕ್ಕಿದಾಗ ಒಂದೊಂದು ಪುಟನ ತಿರುವಾಗ್ತಾ ಇರ್ತೀನಿ. ಏನು ಒಂದು ಟಿಪ್ಸ್ ಅಂತ ಅಂದರೆ, ಈ ಪ್ರೆಗ್ನೆಂಟ್ ಇರ್ತಾರಲ್ಲ ಅವರೆಲ್ಲ ಸುಮ್ಮನೆ ಬೇರೆ ಏನೇನೋ ಹೇಳಿ ಏನೇನೋ ಮಾತಾಡಿ ತಲೆ ಕೆಡಿಸ್ಕೊಳ್ಳೋಕ್ಕಿಂತ, ಫೋನ್ಗಳನ್ನ ನೋಡಿ ತಲೆ ಕೆಡಿಸ್ಕೊಳ್ಳೋಕ್ಕಿಂತ, ರಾಮಾಯಣ ಬುಕ್ಕು, ಭಗವದ್ಗೀತೆಯಲ್ಲಿ ಗೀತೋಪದೇಶ ಮಾಡಿರುವಂತಹ ಭಗವಾನ್ ವಿಷ್ಣು ಕೃಷ್ಣ ಗೀತೋಪದೇಶ ಮಾಡಿರುವಂತಹ ಒಂದೊಂದು ಪುಟ ಏನಿದೆ, ಆ ಒಂದೊಂದು ಪುಟನೂ ಕೂಡ ಅಷ್ಟು ಅರ್ಥಗರ್ಭಿತವಾಗಿದೆ. ಆ ಥರದನ್ನೆಲ್ಲ ಓದೋದ್ರಿಂದ ಗರ್ಭಿಣಿ ಸ್ತ್ರೀಯರು ಮೈಂಡು ಎಷ್ಟು ಫ್ರೆಶ್ ಆಗಿರುತ್ತೆ ಅಂತಂದರೆ, ಮಗು ಕೂಡ ತುಂಬಾ ಆರೋಗ್ಯವಾಗಿರುತ್ತೆ. ಇದನ್ನೆಲ್ಲ ನಾನು ಫಾಲೋ ಮಾಡಿದ್ದೀನಿ, ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಕೊನೆಗೂ ಪೂಜಾ ರೂಮು ಕ್ಲೀನ್ ಆಯಿತು. ತುಂಬ ಸ್ವಚ್ಛವಾಗಿ ಗೋಮೂತ್ರ ಮತ್ತು ಪುಣ್ಯತೀರ್ಥನ ಹಾಕಿ ಕ್ಲೀನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಪೂಜಾ ರೂಮು. ಜೊತೆಗೆ ಅದು ತುಂಬ ಲಾಂಗ್ ವೀಡಿಯೋ ಇತ್ತು ಕ್ಲೀನ್ ಮಾಡಿರೋದು, ಹಾಗಾಗಿ ಸ್ವಲ್ಪ ಎಡಿಟ್ ಮಾಡಿ ವೀಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಷ್ಟೇ ನಾನು ಹಾಕಿರೋದು. ನೋಡಿ, ಮನೆಯವರಿಗೆ ನಾಣ್ಯಗಳನ್ನೆಲ್ಲ ತೊಳೆಯೋದಕ್ಕೆ ಕೊಟ್ಟಿದ್ದೆ. ಯಾವುದು ಈ ನಾಣ್ಯ ಅಂದರೆ,
ನಿಮಗೆ ಗೊತ್ತಾಗುತ್ತೆ. ಹಳೆ ವಿಡಿಯೋಗಳನ್ನ ನೋಡಿ ಇದನ್ನೆಲ್ಲ ಶುದ್ಧ ಮಾಡಿ ಫೈನಲಾಗಿ ದೇವ್ರ ರೂಮು ಸ್ವಚ್ಛವಾಯಿತು. ಮತ್ತು ದೇವ್ರ ಪಾತ್ರೆಗಳನ್ನ ನಾಳೆ ಗುರುವಾರ ನಾನು ವಾಶ್ ಮಾಡ್ಕೊತೀನಿ. ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಇದನ್ನೆಲ್ಲ ಗುರುವಾರ ನಾನು ಕ್ಲೀನ್ ಮಾಡ್ಕೊತೀನಿ. ನೋಡಿ ಇದೆಲ್ಲ ಅದ್ರ ಬೌಲು ನಾಣ್ಯಗಳನ್ನ ಹಾಕಿರೋದು. ಹಳೆ ವಿಡಿಯೋಗಳನ್ನ ನೋಡಿ ಇಷ್ಟೊಂದು ಹಣ ಅಂದರೆ ದುಡ್ಡನ್ನು ಯಾಕೆ ಇಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ. ಇದೆಲ್ಲ ಕ್ಲೀನಾಗಿ ನಾನು ಇವಾಗ ಬ್ಯಾಂಕ್ ಕಡೆ ಹೊರಡಬೇಕು. ಬಿಸಿಲಿದೆ ಅಂದರೆ ಇವತ್ತು ಈಗ ತಾನೇ ಜಸ್ಟು ದೇವ್ರ ರೂಮ್ ಎಲ್ಲ ಕ್ಲೀನ್ ಆದ ನಂತರ ಟೌನ್ಗೆ ಹೋಗಿ ಬಂದೆ. ಅಂದರೆ ಸ್ವಲ್ಪ ಬ್ಯಾಂಕ್ ಹೋಗೋದಿತ್ತು, ಮನೆಯವರು ಅಮೌಂಟ್ ಬೇಕು ಅಂತ ಹೇಳಿದರು. ಹಾಗಾಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಐಬ್ರೋಗೆ ಹೋಗಿ ಬಂದೆ. ನೋಡಿ ಐಬ್ರೋಸ್ ಹೇಗೆ ಮಾಡಿದ್ದಾರೆ ಅಂತ. ರಾಧಾ ಅಂತ ಅಂದರೆ ಒಲಿಂಪಿಕ್ ಪಾರ್ಲರಲ್ಲಿ ಇದ್ದರು, ಅವರು ವರ್ಕ್ ಮಾಡ್ತಾಯಿದ್ರು. ಇವಾಗ ಅವರೇ ಒಂದು ಶಾಪ್ನ ಓಪನ್ ಮಾಡಿದ್ದಾರೆ. ಅವ್ರ ಹತ್ರ ಹೋಗಿ ಬಂದೆ. ಅವ್ರ ಕೈಯಲ್ಲೇ ನನಗೆ ಐಬ್ರೋಸ್ ಎಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ, ಚೆನ್ನಾಗಿ ಮಾಡಿಕೊಡ್ತಾರೆ. ಫೇಶಿಯಲು ಇದು ಕೂಡ ಚೆನ್ನಾಗಿ ಮಾಡಿಕೊಡ್ತಾರೆ. ಅವರು 9ನೇ ತಾರೀಕು ಅವರು ಸಪ್ರೇಟಾಗಿ ಒಂದು ಶಾಪ್ನ ಓಪನ್ ಮಾಡಿದರು. 9ನೇ ತಾರೀಕು ನಾನು ಕೂಡ ಕರೆದಿದ್ರು, ಇನ್ವೈಟ್ ಮಾಡಿದರು. ಬಟ್ ನಾನು ಹೋಗೋದಕ್ಕೆ ಆಗಲಿಲ್ಲ, ಯಾಕೆಂದರೆ ನಮ್ಮ ಮನೇಲಿ ಪೂಜೆ ಇತ್ತು ಮತ್ತು ರಜಿನಿ ಮನೇಲಿ ಫಂಕ್ಷನ್ ಇತ್ತು. ಹಾಗಾಗಿ ಹೋಗೋದಕ್ಕಾಗಲಿಲ್ಲ. ಇವತ್ತು ಹೋಗಿ ಬಂದೆ, ವಿಶ್ ಮಾಡಿ ಬಂದೆ ಒಳ್ಳೇದಾಗಲಿ ಅಂತ. ಬೇಕು ಅಂತಂದರೆ ಖಂಡಿತ ನೀವು ರಾಧಾ ಅವ್ರ ಹತ್ರ ಹೋಗ್ಬೋದು. ತುಂಬ ಒಳ್ಳೆ ಹುಡುಗಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ತುಂಬ ಒಳ್ಳೆ ವ್ಯಕ್ತಿ. ಮತ್ತು ಹೆಣ್ಮಕ್ಳು ಸ್ವಂತವಾಗಿ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನನ್ನ ಕಡೆಯಿಂದ ಸಪೋರ್ಟ್ ಇದ್ದೇ ಇರುತ್ತೆ. ಮತ್ತು ನನಗೆ ಪರ್ಸ್ನಲ್ಲಾಗಿ ತುಂಬ ಖುಷಿ ಆಗುತ್ತೆ ಹೆಣ್ಮಕ್ಳು ಏನಾದರೂ ಮಾಡಿ ಮುಂದೆ ಬರಬೇಕು ಅಂತ ಒಂದು ಹಠ ಛಲದಿಂದ ಏನಾದರೂ ಮಾಡ್ತಾರಲ್ಲ, ಅವರಿಗಂತೂ ಖಂಡಿತ ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ. ನಾನೆಲ್ಲಿ ಹೋಗ್ತೀನಿ ಐಬ್ರೋಗೆ ಅಂತ ತೋರಿಸ್ತೀನಿ ನಿಮಗೆ, ಎಲ್ಲಿದೆ ಶಾಪು ಏನು ಅಂತ. ಖಂಡಿತ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡಿ. ಆದವರಿಗೆ ಆಲ್ ದ ಬೆಸ್ಟ್ ಹೇಳೋಣ ಸ್ನೇಹಿತರೆ. ಬನ್ನಿ, ಇವಾಗ ಹಬ್ಬದ ಕೆಲಸ ಮುಂದುವರ್ಸೋಣ. ಈಗ ನೋಡ್ತಾ ಇದ್ದೀರಾ, ಇವಾಗ ಇದೇನು ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಎಳ್ಳುಂಡೆ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ. ಅಮ್ಮನವ್ರಿಗೆ ಎಳ್ಳುಂಡೆ ಅಂತ, ಎಳ್ಳುಂಡೆ ಅಂದರೆ ತುಂಬ ಪ್ರೀತಿ ಅಂತ ಹೇಳ್ತಾರೆ. ತುಂಬ ಇಷ್ಟವಾದ ಖಾದ್ಯಗಳಲ್ಲಿ ಇದು ಕೂಡ ಒಂದು ಅಂತ. ಸಾಧ್ಯವಾದರೆ ನೀವು ಕೂಡ ಒಂದೇ ಒಂದಾದ್ರೂ ಎಳ್ಳುಂಡೆ ಮಾಡಿಡಿ. ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಸ್ವಲ್ಪ ಹುರಿದು ಮಿಕ್ಸಿಗೆ ಹಾಕಿ ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡಿಕೊಂಡು ಜೊತೆಗೆ ಕೊಬ್ಬರಿ ಕೂಡ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕೋಬೇಕು. ಇವಾಗ ರವೆ ಉಂಡೆಗೆ ನಾನು ಸಕ್ಕರೆ ಪುಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ರವೆನ ಹುರಿಯೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ. ಇದೆಲ್ಲ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ನಾನ ಮಾಡಿಕೊಂಡು ಮಡಿಯಿಂದ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಮಾಡಿ ಸ್ನೇಹಿತರೆ ಮಡಿಯಿಂದ ಮಾಡ್ಕೋಬೇಕಾಗುತ್ತೆ. ನೋಡಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಏಲಕ್ಕಿನ ಸೇರಿಸ್ಕೋತೀನಿ. ನೀಟಾಗಿ ಮಾಡ್ಕೋತಾ ಇದ್ದೀನಿ ಯಾಕೆಂದ್ರೆ ಹಾಲೆಲ್ಲ ಹಾಕೋದ್ರಿಂದ ತುಂಬ ದಿವಸ ಇಡೋದಕ್ಕಾಗೋದಿಲ್ಲ. ಮತ್ತು ರವೆ ಉಂಡೆ ಸ್ವಲ್ಪ ಕಡಿಮೆನೇ ನಾನು ಮಾಡ್ಕೊಳ್ಳೋದು, ಬೇರೆ ಬೇರೆ ತಿಂಡಿಗಳಿರೋದ್ರಿಂದ ರವೆ ಉಂಡೆ ಹಾಗೆ ಉಳಿದ್ಬಿಡುತ್ತೆ. ಉಂಡೆನ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ, ಹೇಳಿದ್ನೆಲ್ಲ ಖಾಲಿ ಆಗಲ್ಲ. ಹಂಗಾಗಿ ಒಂದು ಕಡೆ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಈ ಕಡೆ ಬೆಳಗ್ಗೆನೆ ಹೇಳಿದ್ದನಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಟೌ ಎಲ್ಲ ಕ್ಲೀನ್ ಮಾಡಿಕೊಂಡು ಪ್ರಿಪೇರ್ ಮಾಡ್ತಾ ಇರೋದು. ಒಂದು ಅಗಲವಾದಂತಹ ಬಾಣಲೆಗೆ ಒಂದು 1/2 ಕೆಜಿಯಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ದಪ್ಪ ರವೆಗಿಂತ ಚಿರೋಟಿ ರವೆನಲ್ಲಿ ರವೆ ಉಂಡೆನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಹಬ್ಬಕ್ಕೆ ಏನೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ರವೆ ಉಂಡೆ, ಎಳ್ಳುಂಡೆ, ಮತ್ತು ಪುರಿ ಉಂಡೆ, ಚಕ್ಲಿ, ನಿಪ್ಪಟ್ಟು, ಕರ್ಜಿಕಾಯಿ, ಜೊತೆಗೆ ಶಂಕರ್ಪೋಳಿ, ಮತ್ತು ಕಾಯಿ ಮಿಠಾಯಿ, ಇಷ್ಟ ಐಟಮ್ನ ಮಾಡಿದ್ದೀನಿ. 3 ವರ್ಷದಿಂದ ನಾನು ಕಜ್ಜಾಯನ ಮಾಡ್ತಾ ಇಲ್ಲ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ. ಯಾಕೆ ಅಂತಂದರೆ ಸಿಹಿ ಜಾಸ್ತಿ ಆಗಿಬಿಡುತ್ತೆ, ಬೇಡ. ಹೇಗಿದ್ರೂ ನಾವು ದೀಪಾವಳಿನಲ್ಲಿ ಮಾಡ್ತೀವಿ, ಲಕ್ಷ್ಮೀ ಪೂಜೆ ದೀಪಾವಳಿನಲ್ಲಿ ಕೂಡ ಮಾಡ್ತೀನಿ ನಾನು. ಹಾಗಾಗಿ ಆವಾಗ ನಾನು ದೀಪಾವಳಿಗೆ ಕಜ್ಜಾಯ ಮಾಡ್ತೀನಿ, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇಷ್ಟ ಐಟಮ್ನ ನಾನು ಮಾಡ್ಕೊಂಡಿದ್ದೀನಿ. ಇವಾಗ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಹುರಿಯೋದಕ್ಕೆ ರವೆನ. ಇಷ್ಟ ಆಯಿತು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು, ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡಿ ಹಾಗೆ ಕೂಡ ಹುರಿಬಹುದು. ಇವಾಗ ಸ್ನೇಹಿತರೆ ಇದನ್ನು ಸಣ್ಣ ಉರಿನಲ್ಲಿ ನಿಧಾನಕ್ಕೆ ಹುರ್ಕೊಳ್ಳಿ. ಇದನ್ನು ಇದಾದ ನಂತರ ನಾವು ಸಣ್ಣದಾಗಿ ಹುರ್ಕೊಂಡು ಆಲ್ರೆಡಿ ನಾನು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ನಾನು ಸುಮಾರು ವೀಡಿಯೋಗಳನ್ನ ಹೇಳಿದ್ನಲ್ಲ ಮಾಡಿಕೊಂಡಿದ್ದೆ, ಎಲ್ಲ ತಿಂಡಿಗಳನ್ನ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಿಕೊಂಡಿದ್ದೆ. ಆದರೆ ವಿಡಿಯೋ ಎಡಿಟ್ ಮಾಡೋದಕ್ಕಾಗಲಿಲ್ಲ. ಆಗಲಿಲ್ಲ ಅನ್ನೋದಕ್ಕಿಂತ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಎಲ್ಲ ವಿಡಿಯೋಗಳು ಹೊರಟೋಗಿದೆ.
ಇದನ್ನ ಈ ತರ ಉರ್ಕೊಂಡು ಸ್ವಲ್ಪ ತುಂಬಾ ಕೆಂಪಗಾಗೋ ತರ ಸೀದೋಗೋ ತರ ಎಲ್ಲ ಉರಿಬಾರ್ದು. ಸಣ್ಣ ಉರಿನಲ್ಲಿ ನಿಧಾನಕ್ಕೆ ಒಂದು ಘಮ ಬರಬೇಕು, ಪರಿಮಳ ಬರೋವರೆಗೂ ಹುರಿದ್ರೆ ಸಾಕಾಗುತ್ತೆ. ರವೆ ಉಂಡೆಗೇನು ಅತಿಯಾಗಿ ರವಾನ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಈ ತರ ತುಪ್ಪ ಎಲ್ಲ ಸ್ವಲ್ಪ ಮೆಲ್ಟ್ ಆಗಲಿ, ಒಂದು ಅರ್ಧ ಕೆ ಜಿದಷ್ಟೇ ನಾನು ಮಾಡ್ಕೋತಾ ಇದ್ದೀನಿ. ಅರ್ಧ ಕೆ ಜಿ ಸಕ್ಕರೆಗೆ ಸ್ವಲ್ಪ ಕಾಲು ಕೆ ಜಿಗಿಂತ ಜಾಸ್ತಿನೇ ಸಕ್ಕರೆ ತೊಗೊಂಡಿದ್ದೀನಿ. ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕೋಬೋದು. ಮುಂಚೆ ಎಲ್ಲ ಸಕ್ಕರೆನ ಪುಡಿ ಮಾಡ್ತಿರಲ್ಲ, ಹಾಗೆ ಹಾಕ್ಬಿಡೋರು. ಮತ್ತು ದಪ್ಪ ರವೆನಲ್ಲೂ ಮಾಡ್ತಾರೆ. ಸಣ್ಣ ರವನಲ್ಲಿ ರವೆ ಉಂಡನ ಮಾಡೋದ್ರಿಂದ ತುಂಬ ಸಾಫ್ಟ್ ಆಗಿರುತ್ತೆ. ಇದು ಸುಮಾರು ಜನ ಪಾಕ ತೆಗೆದು ಮಾಡುವಂತಹ ರವೆ ಉಂಡನೂ ಕೂಡ ಮಾಡ್ತಾರೆ. ಆದರೆ ಅದೇನು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಮ್ಮ ಅತ್ತೆ ಹೇಗೆ ಮಾಡ್ತಾಯಿದ್ರು ಸಾಂಪ್ರದಾಯಿಕ ಅಡುಗೆಗಳನ್ನ, ನಮ್ಮ ಅತ್ತೆ ಹೇಗೆ ಮಾಡ್ತಾಯಿದ್ರು ಆಲ್ಮೋಸ್ಟ್ ಅದೇ ಥರ ನಾನು ಮಾಡೋದು. ನಾನು ಸುಮಾರು ವಿಡಿಯೋಗಳಲ್ಲಿ ನೋಡಿದ್ದೀನಿ, ಪಾಕ ತೆಗಿತಾರೆ ಮತ್ತಿನೇನೇನು ಮಾಡ್ತಾರೆ, ಬಟ್ ನಮ್ಮ ಸೈಡಲ್ಲೆಲ್ಲ ಇದೇ ಥರ ರವೆ ಉಂಡೆನ ಮಾಡೋದು ತುಂಬ ಈಸಿ, ತುಂಬ ಟೇಸ್ಟಿಯಾಗೂ ಕೂಡ ಆಗಿರುತ್ತೆ. ಮತ್ತು ತುಂಬ ಟೈಮ್ ಏನು ತೊಗೊಳೋದಿಲ್ಲ ಇದಕ್ಕೆ, ರವೆ ಉಂಡೆ ಮಾಡೋದಕ್ಕೆ. ಹಂಗಾಗಿ ಇದನ್ನೆಲ್ಲ ನಾನು ಗುರುವಾರನೇ ಮಾಡ್ಕೊತಿದ್ದೆ. ಹೋದ ವರ್ಷ ಎಲ್ಲ ನೋಡಿ ವಿಡಿಯೋನಲ್ಲಿ ನೋಡಿ ನಾನು ಗುರುವಾರನೇ ರವೆ ಉಂಡೆ ಮಾಡಿರೋದು. ಬಟ್ಟು ತುಂಬ ಹೋದ ವರ್ಷವೂ ಕೂಡ ನೋಡಿದ್ದೀರಾ, ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಜನ ಇಷ್ಟಪಟ್ಟಿದ್ದೀರಾ. ಬಟ್ ಅದರಿಂದೇನೂ ಅದರಿಂದೆ ಅಷ್ಟೇ ಶ್ರಮ ಕೂಡ ಇರುತ್ತೆ. ನಾವು ಹೇಗೆ ಅಂದ್ಕೊಂಡಿದ್ದೀವಿ ಅಮ್ಮನವರ ಅಲಂಕಾರ ಔಟ್ಫಿಟ್ ಅದು ಹಾಗೇ ಬರಬೇಕು ಅನ್ನೋದೊಂದು ನನ್ನ ಆಸೆ. ಹಾಗಾಗಿ ತುಂಬ ಗಡಿಬಿಡಿ ಆಗುತ್ತೆ ಈ ಸಲನೂ ಕೂಡ ಅಂತ ಹೇಳಿಬಿಟ್ಟು ನಾನು ಬುಧವಾರನೇ ರವೆ ಉಂಡೆ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಸಕ್ಕರೆ ಪುಡಿ ಮಾಡಿ ಇಟ್ಟಿದ್ನಲ್ವಾ, ಅದನ್ನು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ರವೆ ಚೆನ್ನಾಗಿ ಉರಿದ ನಂತರ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಹಾಕಿದ ನಂತರ ತುಂಬ ಉರಿಬೇಕು ಅಂತ ಏನಿಲ್ಲ, ಯಾಕೆಂದರೆ ತುಂಬ ಉರಿದ್ರೆ ಏನಾಗುತ್ತೆ ಅಂತ ಅಂದರೆ ಸಕ್ಕರೆ ಹಾಕಿದ ಮೇಲೆ ಒಂಥರ ಪಾಕದ ಥರ ಬಂದ್ಬಿಡುತ್ತೆ, ಸಕ್ಕರೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಸಕ್ಕರೆ ಹಾಕಿದ ನಂತರ ಸ್ವಲ್ಪನೇ ಫ್ರೈ ಮಾಡಿ. ನೀವು ಹಬ್ಬಗಳಿಗೆಲ್ಲ ಏನೇನೆಲ್ಲ ಮಾಡಿದ್ದೀರಾ, ಏನೇನು ತಿಂಡಿ ಮಾಡಿದ್ದೀರಾ, ಅಥವಾ ಮುಂದಿನ ವಾರ ಮಾಡ್ತಾ ಇದ್ದೀರಾ, ಅಥವಾ ಅವ್ರ ಮಹಾಲಕ್ಷ್ಮಿ ಹಬ್ಬದ ದಿವಸನೇ ಹಬ್ಬ ಮಾಡಿದ್ದೀರಾ ಹೇಗೆ ಅಂತ ಹೇಳ್ಬಿಟ್ಟು ತಿಳಿಸಿ ಸ್ನೇಹಿತರೆ. ಎಲ್ಲರೂ ಎಲ್ಲರ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗಿ ಆಗಿದೆ ಅಂತ ಭಾವಿಸ್ತೀನಿ. ಇದೆಲ್ಲ ವಿಡಿಯೋ ನಿಮಗೆ ಹಬ್ಬ ಆದ ನಂತರ ತಡವಾಗಿ ಶೇರ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ನನಗೆ ಇನ್ನೊಂದು ಫೋನ್ ತೊಗೊಳ್ಳೋವರೆಗೂ ನನಗೆ ಇದೇ ಪ್ರಾಬ್ಲಮ್ಮು, ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಪೋಸ್ಟ್ ಮಾಡೋದಕ್ಕಾಗೋದಿಲ್ಲ. ನಾನು ಪ್ರಯತ್ನ ಮಾಡ್ತೀನಿ, ಬಟ್ ಪ್ರಾಬ್ಲಮ್ ಆಗೋದ್ರಿಂದ ಶೇರ್ ಮಾಡೋಕ್ಕಾಗಲ್ಲ. ಇವಾಗ ಇದಕ್ಕೆ ಸಕ್ಕರೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ನಿಮ್ಮ ರುಚಿಗೆ ಅನುಗುಣವಾಗಿ, ಅಂದರೆ ಸಕ್ಕರೆ ಸಿಹಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸಕ್ಕರೆ ಹಾಕಿ ಫ್ರೈ ಮಾಡಿದ ನಂತರ ಕೊಬ್ಬರಿ ಬೇಕಿದ್ರೆ ನೀವು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಹಾಕೋಬೋದು. ನಾನೇನು ಪೌಡ್ರ್ ಮಾಡ್ತಾ ಇಲ್ಲ, ಸ್ವಲ್ಪ ಬಾಯಿ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಕೊಬ್ಬರಿನ ಹಂಗೆ ಡೈರೆಕ್ಟಾಗಿ ನಾನು ಹಾಕ್ತಾ ಇದ್ದೀನಿ. ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿ ನಾನು ತಕ್ಷಣ ಏನು ಉಂಡೆ ಕಟ್ಟೋದಕ್ಕೆ ಹೋಗೋದಿಲ್ಲ, ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಮುಂಚೆ ಎಲ್ಲ ನನಗೂ ಕೂಡ ಸ್ಟಾರ್ಟಿಂಗು ರವಾ ಉಂಡೆ ಇದೆಲ್ಲ ಮಾಡೋದಕ್ಕೆ ಬರ್ತಿರಲಿಲ್ಲ. ನಂತರ ಅತ್ತೆ ಹತ್ರ ನೋಡಿ ನೋಡಿ ಇದನ್ನೆಲ್ಲ ಕಲ್ತ್ಕೊಂಡಿದ್ದು. ಕೊಬ್ಬರಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ರವಾ ಉಂಡೆ. ನೋಡಿ ನಾನಿವಾಗ ಒಂದು ಕೊಬ್ಬರಿ ಫುಲ್ ಹಾಕಿದ್ದೀನಿ. ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಕೆಲವರು ತೆಂಗಿನಕಾಯಿ ಎಲ್ಲ ಹಾಕ್ತಾರೆ, ತೆಂಗಿನಕಾಯಿ ಹಾಕಿದ್ರೆ ಜಾಸ್ತಿ ದಿವಸ ಇಡೋದಕ್ಕಾಗೋದಿಲ್ಲ ರವೆ ಉಂಡೆ, ಸ್ವಲ್ಪ ಸ್ಮೆಲ್ ಬರುತ್ತೆ. ಅಂದರೆ ಹಾಲು ಇದನ್ನೆಲ್ಲ ಹಾಕ್ತೀವಲ್ವ, ಜಾಸ್ತಿ ದಿವಸ ಇಡೋದಕ್ಕಾಗೋದಿಲ್ಲ. ನೋಡಿಕೊಂಡು ಮಿಕ್ಸ್ ಮಾಡ್ತಾ ಹಾಕಿ ಕೊಬ್ಬರಿನ, ಗೊತ್ತಾಗುತ್ತೆ ನಿಮಗೆ ಎಷ್ಟು ಬೇಕು ಅಂತ. ಸ್ವಲ್ಪ ಕೊಬ್ಬರಿ ಜಾಸ್ತಿನೇ ಹಾಕೊಳ್ಳಿ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಇವಾಗ ನೋಡಿ ಕೊಬ್ಬರಿ ಹಾಕಿ ತುಂಬ ಏನು ಫ್ರೈ ಮಾಡಲ್ಲ, ಒಂದು 2-3 ನಿಮಿಷ ಫ್ರೈ ಮಾಡಿ ನಂತರ ಇದನ್ನು ಆಫ್ ಮಾಡಿ ನಾನು ಮುಚ್ಚಿಟ್ಬಿಡ್ತೀನಿ. ಇದೆಲ್ಲ ಆದ ನಂತರ ನಾನು ಸ್ವಲ್ಪ ತಣ್ಣಗಾದ ನಂತರ ನಾನು ಇದನ್ನು ಹಾಲು ಹಾಕಿ ಕಟ್ಕೋತೀನಿ. ರವೆ ಉಂಡೆ ಕಟ್ಟಬೇಕಾದ್ರೆ ಹಾಲು ತುಂಬ ಬಿಸಿಯಾಗಿರಬಾರ್ದು, ಜಸ್ಟ್ ಬೆಚ್ಚಗಿದ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ತಣ್ಣಗಿರಬೇಕು. ಇದು ಬಿಸಿಯಾಗಿದ್ದು ಹಾಲು ಬಿಸಿಯಾಗಿದ್ದರೆ ಏನಾಗುತ್ತೆ ಅಂದರೆ ರವೆ ಅರ್ಧಂಬರ್ಧ ಬಾಯ್ಲ್ ಆಗಿ ರವೆ ಉಂಡೆ ಥರ ಇರಲ್ಲ, ಅದು ಹಲ್ವಾ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಹಾಲು ಸ್ವಲ್ಪ ಬೆಚ್ಚಗಿರಲಿ, ಕಾಯಿಸಿ ಇಟ್ಕೊಳ್ಳಿ ಪಕ್ಕದಲ್ಲಿ. ಅದು ತಣ್ಣಗಾದ ನಂತರ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ, ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಹಾಕ್ಕೊಳ್ಳಿ. ಬೆಚ್ಚಗಿರೋ ಅಂಥ ಹಾಲನ್ನ ಹಾಕಿ ನಾವು
ಉಂಡೆ ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಉಂಡೆಗಳು ಇದು ಅಂತ. ಪಾಕನೇ ಮಾಡಬೇಕು ಅಂತ ಏನಿಲ್ಲ, ರಿಸ್ಕಿಯಾಗಿ ಪಾಕ ತೆಗೆದು ಎಲ್ಲ ರೆಡಿ ಮಾಡಬೇಕು ಅನ್ನೋದು ರೇಚಿಕೆ ಇರೋದಿಲ್ಲ ಈ ಥರ ಮಾಡಿಕೊಂಡ್ರೆ. ನಿಮಗೆ ನೋಡಿ ನೀಟಾಗಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಏಲಕ್ಕಿನ ಬೇಕಾದರೆ ನೀವು ಕುಟ್ಟು ಕೂಡ ಹಾಕೋಬೋದು, ಇಲ್ಲಾಂದರೆ ಸಕ್ಕರೆ ಜೊತೆ ನಾನು ತೋರಿಸೋದ್ನಲ್ಲ ಆ ಥರ ನೀವು ಮಿಕ್ಸ್ ಮಾಡಿ ಹಾಕೋಬೋದು, ಅಥವಾ ಇಲ್ಲ ಏಲಕ್ಕಿ ಪೌಡ್ರ್ ಇದೆ ಸಪ್ರೇಟು ಅಂದರೆ ಹಾಗೂ ಕೂಡ ನೀವು ಹಾಕೋಬೋದು. ಇವಾಗ ನೋಡ್ತಾ ಇದ್ದೀರಲ್ಲ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ ನಾನು, ಬೇರೆ ಕೆಲಸಗಳನ್ನೆಲ್ಲ ಮುಗಿಸಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ಇದನ್ನು ಕಟ್ಕೋತಾ ಇದ್ದೀನಿ. ಇವಾಗ ಹಾಲನ್ನ ಒಂದು ಬೌಲಲ್ಲಿ ತೊಗೋತಾ ಇದ್ದೀನಿ. ಹಾಲು ಇಷ್ಟ ಇಲ್ಲ ಅನ್ನೋರು ನೀರು ಕೂಡ ಚುಮುಕ್ಸ್ಕೊಂಡು ಕಟ್ಕೋಬೋದು, ಬಟ್ ಹಾಲು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಸುಮಾರು ಜನ ಸುಮಾರು ದಿನಗಳವರೆಗೂ ಇಟ್ಟಿರ್ತಾರೆ ರವಾ ಉಂಡೆನ, ಹಾಗಾಗಿ ಕೆಲವರು ಹಾಲು ಹಾಕಲ್ಲ, ಬರೀ ನೀರನ್ನೇ ಹಾಕಿ ಮಿಕ್ಸ್ ಮಾಡಿ ಕಟ್ತಾರೆ. ಬಟ್ ನಮಗೆ ನೀರು ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಹಾಲನ್ನ ಸ್ವಲ್ಪ ನೀರು ಹಾಕ್ಕೊಂಡು ಕಾಯಿಸ್ಕೊಂಡಿರ್ತೀನಿ. ಸ್ವಲ್ಪ ಬೆಚ್ಚಗೆ ಇದ್ದ ಹಾಗೇ ಈ ಥರ ಹಾಕ್ಕೊಂಡು ನೀಟಾಗಿ ಕಲಸ್ಕೊಂಡು ಉಂಡೆಗಳನ್ನ ಕಟ್ಕೋತೀನಿ, ತೋರಿಸ್ತೀನಿ ನೋಡಿ ನಿಮಗೆ. ಸ್ವಸ್ವಲ್ಪನೇ ಕಲಸ್ಕೋಬೇಕಾಗುತ್ತೆ, ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಬಿಡ್ಬಾರ್ದು, ಒಂದು ಸೈಡಲ್ಲೇ ಸ್ವಸ್ವಲ್ಪನೇ ಹಾಕಿ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಕಟ್ಕೊಂಡ್ರೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ. ಹಂಗಂತ ತುಂಬ ತಣ್ಣಗೂ ಇರಬಾರ್ದು ರವೆ, ಸ್ವಲ್ಪ ಮುಟ್ಟಿದ್ರೆ ನಿಮಗೆ ಕೈಗೆ ಬೆಚ್ಚಗಿರಬೇಕು, ಹಾಲು ಕೂಡ ಸ್ವಲ್ಪ ಬೆಚ್ಚಗಿರಬೇಕು. ಆಲ್ರೆಡಿ ನಾವು ಸಕ್ಕರೆ ಎಲ್ಲ ಹಾಕಿ ಉರಿದಿರೋದ್ರಿಂದ ಪಾಕ ಥರ ಬಂದಿರುತ್ತೆ, ಏನು ತೊಂದರೆ ಇಲ್ಲ. ಈ ಥರ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ಉಂಡೆಗಳು ತುಂಬಾ ಚೆನ್ನಾಗಿ ಬರುತ್ತೆ, ನಿಮಗೆ ತುಂಬ ಸಾಫ್ಟಾಗಿರುತ್ತೆ ನೋಡಿ. ಎಷ್ಟು ಈಸಿಯಾಗಿ ಕಟ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ವಾ. ಇದೇ ರೀತಿಯಾಗಿ ನಾನು ಎಲ್ಲ ರವೆ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೊದಲನೇದಾಗಿ ನಾನು ಎಳ್ಳು ಮತ್ತು ಕೊಬ್ಬರಿ ಎರಡೂ ಎಳ್ಳು ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಕೊಬ್ಬರಿನೂ ಅದನ್ನು ಮಿಕ್ಸಿಗಾಗಿ ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಇವಾಗ ಈಗ ರವಾ ಉಂಡೆ ರೆಡಿ ಆಯಿತು. ಒಂದು ಕ್ರೇಜಿ ಲೈನ್ ಹಾಕಿದ್ದೀನಿ, ಯಾಕೆ ಅಂದರೆ ಸಿಹಿ ಮಾಡೋಕ್ಕೆ ಶುರು ಮಾಡಿದಾಗಿಂದ ನಮ್ಮ ಮನೆಯಲ್ಲಿ ತುಂಬ ಇರುವೆಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಸ್ನೇಹಿತರೆ, ಹಂಗಾಗಿ ಸ್ವಲ್ಪ ಕ್ರೇಜಿ ಲೈನ್ನ ಹಾಕಿ ಇಟ್ಟಿರ್ತೀನಿ. ಇವಾಗ ಪಾಕ ತಕ್ಕೊಂಡಿದ್ದೀನಿ, ಸ್ವಲ್ಪ ತುಂಬ ಗಟ್ಟಿನೂ ಅಲ್ಲ ಸ್ವಲ್ಪ ತೆಳುವೂ ಅಲ್ಲ, ಮೀಡಿಯಮ್ಮಾಗಿ ಪಾಕ ತೆಗೆದಿಟ್ಕೊಂಡಿದ್ದೀನಿ. ಎಳ್ಳುಂಡೆ ಮಾಡ್ಕೋತಾ ಇದ್ದೀನಿ ನೋಡಿ, ಸ್ವಲ್ಪನೇ ಹಾಕೋಬೇಕು ಪಾಕ, ತುಂಬ ಹಾಕಿದ್ರೆ ಪಾಯಸ ಥರ ಆಗೋಗ್ಬಿಡುತ್ತೆ. ಹಂಗಾಗಿ ಅಮ್ಮನವ್ರಿಗೆ ಎಳ್ಳಿನ ಉಂಡೆ ಅಂದರೆ ತುಂಬ ಪ್ರಿಯ ಅಂತ ಹೇಳ್ತಾರೆ, ಗುಡ ಅನ್ನೋ ಜೊತೆ ಎಳ್ಳು ಉಂಡೆ ಮಾಡಿದ್ರೆ ತುಂಬ ಪ್ರಿಯ ಅಂತ. ಹಾಗಾಗಿ ನಾನು ಪ್ರತಿ ವರ್ಷ ಒಂದು ಅಥವಾ ಮೂರು ಒಂದಾದರೂ ಆಗಲಿ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾಳೆನೆ ಹಬ್ಬ, ಬೆಳಗ್ಗೆಯಿಂದ ಗಡಿಬಿಡಿ ಕೆಲಸ, ಸ್ನಾನ ಕೂಡ ಆಯಿತು. ಇನ್ನು ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ, ಬೆಳಗ್ಗೆಯಿಂದ ತುಂಬಾ ಗಡಿಬಿಡಿನೇ. ಸುಮಾರು ಜನ ನನಗೆ
ನನ್ನ ಫೋಟೋ ವ್ಯಾಟ್ಸಪ್ ಫೋಟೋನಲ್ಲಿ ನೋಡಿ ಡೆಕೋರೇಷನ್ ಮಾಡೋರ ಹತ್ರ ಮಾಡಿಸಿದ್ದೀರಾ ಅಂತ ಕೇಳಿದ್ರು. ಬಟ್ ಇದೆಲ್ಲ ಇದು ನಾನು ಒಂದು ತಿಂಗಳಿಂದ ರೆಡಿ ಮಾಡಿರೋವಂಥದ್ದು. ನಾನು ನಮ್ಮ ಮನೆಯವರು ಹೇಗೆ ಬರುತ್ತೆ ನೋಡೋಣ ಅಂತ ನಮಗೂ ಕ್ಯೂರಿಯಾಸಿಟಿ ಇತ್ತು, ಹಾಗಾಗಿ ಶೇರ್ ಮಾಡಿರಲಿಲ್ಲ. ನೋಡಿ, ಬೆಳಗ್ಗೆಯಿಂದ ದೇವ್ರ ಮನೆ ಬಾಗಿಲು, ಮತ್ತು ಇದು ಹಿಂದೆ ಏನು ಬ್ಯಾಕ್ಗ್ರೌಂಡ್ ಡಿಸೈನ್ ಬರುತ್ತೆ ಅದು ಸ್ವಲ್ಪ ಹಿಂದೆ ಸ್ಕ್ರೀನ್ ಕೂಡ ಅಲಂಕಾರ ಮಾಡಬೇಕು ಅಂತ ಇಷ್ಟ. ಬಟ್ಟು ನಮ್ಮ ಮನೆ ದೇವ್ರ ಫೋಟೋ ಹಿಂದೆ ಇರೋದ್ರಿಂದ ನಾವು ಅಲ್ಲೇ ಕೂರಿಸೋದು, ಪೂರ್ವಾಭಿಮುಖವಾಗಿ ಕೂರಿಸ್ತೀವಿ. ಅಲ್ಲೇ ನರಸಿಂಹನ ಫೋಟೋ ಇರೋದ್ರಿಂದ ಅದನ್ನು ಕ್ಲೋಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಅದ್ರ ಮುಂದೆನೇ ಏನು ಬ್ಯಾಕ್ಗ್ರೌಂಡ್ ಡಿಸೈನ್ನ ಮಾಡಿ ಸ್ಟ್ಯಾಂಡ್ ಮಾಡಿ ಅದು ಪೈಪಿಂದ ನಾವೇ ಮಾಡಿರೋ ಅಂಥದ್ದು. ಬೇಕಿದ್ರೆ ನೆಕ್ಸ್ಟ್ ಇಯರು ಬೇಕಾದ್ರೆ ನಾವು ಹೇಗೆ ಮಾಡಿದ್ವಿ ಏನು ಅಂತ ತೋರಿಸ್ತೀನಿ. ಇದೆಲ್ಲ ತಯಾರಿ ಹೇಗಿತ್ತು ಅಂತ ನೆಕ್ಸ್ಟ್ ಬ್ಲಾಗ್ನಲ್ಲಿ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದನ್ನೆಲ್ಲ ರೋಹಿತ್ತು ಮತ್ತೆ ಮನೆಯವರು ಮೇಲ್ಗಡೆ ಇರೋಂಥದ್ದನ್ನ ನಾನೇ ರೆಡಿ ಮಾಡಿದ್ದೆ, ಮಿಕ್ಕಿದೆಲ್ಲ ಜೋಡಿಸ್ಕೊಂಡಿರೋದು ರೋಹಿತ್ ಮತ್ತೆ ಮನೆಯವರು. ಸ್ನಾನ ಮಾಡ್ಕೊಂಡು ಜೋಡಿಸ್ಕೊಂಡಿದ್ದಾರೆ, ನೆನ್ನೆ ಎಲ್ಲ ಕಟಿಂಗ್ ಮಾಡಿಸ್ಕೊಂಡ್ಬಂದಿದೆ. ನೀನು ಬ್ಯಾಡ. ಹಬ್ಬ ಮುಗಿಯೋಷ್ಟರಲ್ಲಿ ಸುಜಿತ್ಗೆ ಎಷ್ಟು ಪೆಟ್ಟು ಬೀಳ್ತಾವ ಗೊತ್ತಿಲ್ಲ. ಇವಾಗ ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ಕೊಳ್ಳೋಣ. ಅದು ಕಾಯಿ ಸುಮ್ಮನೆ ಇರು, ನನ್ಗೆ ಗೊತ್ತಾಯ್ತು, ಹಾಕ್ಕೊಡ್ತೀನಿ. ಅಯ್ಯೋ ಜಾಗ ಬಿಡಮ್ಮ. ರೋಹಿತ್ ಮನೆಯವರು ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ನನಗೆ ಸೆಕೆ ಅಂದರೆ ಸ್ನೇಹಿತರೆ, ಒಂದು 3-4 ದಿವಸದಿಂದ ಏನು ಸೆಕೆ ಆಗ್ತಾ ಇದೆ ಅಂತಂದರೆ ಸ್ಟವ್ ಮುಂದೆ ನಿಲ್ಲಕ್ಕಾಗ್ತಿಲ್ಲ. ತಲೆಗೆ ಸ್ನಾನ ಮಾಡ್ಕೊಂಬಂದು ಹಂಗೆ ಗಂಟಿಟ್ಕೊಂಡು ಹಂಗೆ ಕೆಲಸ ಮಾಡ್ತಾ ಇದ್ದೀನಿ. ಸದ್ಯ ನೆನ್ನೆ ನನಗೆ ಇದು ಗುರುವಾರದ ಬ್ಲಾಗ್ ಶೇರ್ ಮಾಡ್ತಾ ಇರೋದು. ಇದರ ಕಂಟಿನ್ಯೂಸ್ ಬ್ಲಾಗ್ ಮುಂದೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಬರುತ್ತೆ. ಇವಾಗ ಇವತ್ತೇ ನಾನು ಸ್ನಾನ ಮಾಡ್ಕೊಂಬಂದು ಪುಳಿಯೋಗರೆ ಗೊಚ್ಚೆಲ್ಲ ಪ್ರಿಪೇರ್ ಮಾಡಿ ಇಟ್ಕೋತಾ ಇದ್ದೀನಿ. ಇದು ಯಾರೂ ಏನು ತಿನ್ನೋದಿಲ್ಲ, ದೇವರಿಗೆ ಅಂತ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಬೆಳಗ್ಗೆನೆ ಪೂಜೆ ಆಗ್ಬೇಕಲ್ವಾ, ತುಂಬ ಚೆನ್ನಾಗಾಯ್ತು ಈ ಸಲ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಅಂತೂ. ನಾನೇನು ಅಂದ್ಕೊಂಡಿದ್ದೆ ಅದೆಲ್ಲ ಚೆನ್ನಾಗಿ ಔಟ್ಫಿಟ್ ಬಂತು, ತುಂಬಾ ಚೆನ್ನಾಗಾಯಿತು. ಈ ಪುಳಿಯೋಗರೆ ಗೊಜ್ಜು ಕೂಡ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಸ್ನೇಹಿತರೆ, ಇವತ್ತು ನಾನು ವಿಡಿಯೋ ವಾಯ್ಸ್ ಕೊಡ್ತಾ ಇರೋದು ಒಂದು ಭಾನುವಾರ. ಇವತ್ತಿನವರೆಗೂ ಸುಜಿತ್ ಇದನ್ನೇ ತಿಂತಾನೆ ಇದ್ದಾನೆ ಪುಳಿಯೋಗರೆ. ಅಷ್ಟು ಚೆನ್ನಾಗಾಗಿತ್ತು ಅಮ್ಮನವ್ರ ಪೂಜೆಗೆ. ಹೇಳ್ತೀನಲ್ಲ, ನಮ್ಮ ಮನೆಯಲ್ಲಿ ನಮ್ಮ ರಿಲೇಟಿವ್ಸ್ಗೆಲ್ಲ ಪುಳಿಯೋಗರೆ ನಾನು ಮಾಡೋ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ಪುಳಿಯೋಗರೆ ಆಲ್ರೆಡಿ ನನ್ನ ಒಂದು ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಆಗಿತ್ತು ಪುಳಿಯೋಗರೆ. ಇದು ಕೂಡ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡೆ. ನಾನು ಆಲ್ಮೋಸ್ಟು ಮಧ್ಯಾಹ್ನದ ವೇಳೆಗೆ ಅಮ್ಮನವ್ರನ್ನ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೊಮ್ಮೆ ನೆಲ ಎಲ್ಲ ಒರೆಸಿ ರೋಹಿತು ಮತ್ತು ಮನೆಯವರೆಲ್ಲ ರೆಡಿ ಮಾಡಿಕೊಟ್ಟಿದ್ರು ಬ್ಯಾಕ್ಗ್ರೌಂಡ್ದೆಲ್ಲ. ಇನ್ನು ಆ ನಂತರ ನಾನು ಅಮ್ಮನವ್ರಿಗೆ ಸಾರಿ ಉಡಿಸೋದಕ್ಕೆ ಇದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಯಾವ ರೀತಿಯಾಗಿ ಮಾಡಿದೆ ಏನು ಅಂತ ನೆಕ್ಸ್ಟ್ ಬ್ಲಾಗ್ನಲ್ಲಿ ನೋಡೋರಂತೆ ಸ್ನೇಹಿತರೆ. ವೆಯ್ಟ್ ಮಾಡ್ತಾ ಇದ್ದೀನಿ, ಖಂಡಿತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸ್ನೇಹಿತರೆ, ಹಿಂದಿನ ದಿವಸನೇ ಈ ಥರ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಚೆನ್ನಾಗಾಯಿತು. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ. ಅಲ್ಲಿವರೆಗೂ ನಮಸ್ಕಾರ.